ದಿನೇ ದಿನೇ ಟಿಪ್ಪರ್ ಲಾರಿಗಳ ಅಬ್ಬರ ಜೋರಾಗಿದೆ ಇಲಾಖಾ ನಿಯಮ ಮೀರಿ ಹೆಚ್ಚು ಟನ್ ಹೊತ್ತು ಸಾಗುತ್ತಿವೆ ಹಾಗಾದ್ರೆ ಟಿಪ್ಪರ್ ಲಾರಿಗಳ ಅಬ್ಬರಕ್ಕೆ ಬ್ರೇಕ್ ಹಾಕದಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಇಲ್ಲೊಬ್ಬ ರೈತ ಮುಖಂಡ ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತಾದ ಬ್ರೇಕಿಂಗ್ ಇದೆ ನೋಡ್ಕೊಂಡು ಬನ್ನಿ ಗಣಿ ಪ್ರದೇಶದಿಂದ ನಿತ್ಯ ನೂರಾರು ಟಿಪ್ಪರ್ ಲಾರಿಗಳು ರಸ್ತೆಗಿಳಿತಾ ಇದ್ದಾವೆ ಹಾಗೆ ಇಲಾಖಾ ನಿಯಮ ಮೀರಿ ಹೆಚ್ಚು ಟನ್ ಹೊತ್ತು ಸಾಗ್ತಾ ಇದ್ದಾವೆ ಅಲ್ಲಿರುವಂತಹ ಜನರಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಈಗ 20 ಟನ್ ಜಾಸ್ತಿ ಮೀರಿ ಇದು ಅಲ್ಲಿ ಓಡಾಡ್ತಾ ಇದ್ದಾವೆ ಟಿಪ್ಪರ್ ಲಾರಿಗಳು ಏನಾದರೂ ಜೀವಕ್ಕೆ ಅಪಾಯ ಆದ್ರೆ ಇದಕ್ಕೆ ಯಾರು ಹೊಣೆ ಅಂತ ಅಲ್ಲಿ ರೈತ ಮುಖಂಡರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಆರ್ಟಿಒ ಕಚೇರಿ ಮುಂಭಾಗವೇ ಲಾರಿಗಳ ಸಂಚಾರ ದಿನನಿತ್ಯ ಓಡಾಡ್ತಾ ಇದ್ದಾವೆ ಸರ್ಕಾರಕ್ಕೆ ಸಲ್ಲಿಸುವ ರಾಜಧನದಲ್ಲೂ ವಂಚಿಸುತ್ತಾ ಇರುವಂತ ಆರೋಪ ಇದೀಗ ಅಲ್ಲಿ ಕೇಳಿ ಬರ್ತಾ ಇದೆ ಟಿಪ್ಪರ್ ಲಾರಿಗಳ ಅಭರಕ್ಕೆ ಬ್ರೇಕ್ ಹಾಕಲಿಲ್ಲ ಅಂತಂದ್ರೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಈಗ ನೋಡ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ಈಗ ದೃಶ್ಯಗಳಲ್ಲಿ ಅಲ್ಲಿ 20 ಟನ್ ಮಿತಿ ಮೀರಿ ಅಲ್ಲಿ ಹೋಗ್ತಾ ಇದೆ ಎಚ್ಚರಿಕೆ ನೀಡಿದ ರೈತ ಮುಖಂಡ ಕಡಬೂರು ಮಂಜುನಾಥ್ ಈಗ ದಿನನಿತ್ಯ ಈ ರೀತಿಯಾಗಿ ಒಂದು ಇಲಾಖಾ ಒಂದು ನಿಯಮವನ್ನ ಮೀರಿ ಈ ರೀತಿಯಾಗಿ ಅಲ್ಲಿ ಸಂಚಾರ ಮಾಡ್ತಿದ್ದಾವೆ ಓಡಾಡ್ತಾ ಇದ್ದಾವೆ ಅಲ್ಲಿ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ 20 ಟನ್ ಕ್ಕಿಂತಲೂ ಜಾಸ್ತಿನೇ ಓಡಾಡ್ತಾ ಇದ್ದಾವೆ ಅಕ್ಕಪಕ್ಕ ಬೇರೆ ವೆಹಿಕಲ್ ಗಳು ಇರ್ತಾವೆ ಕೆಲವೊಂದು ಬಾರಿ ಬ್ರೇಕ್ ಹಾಕಕಾಗಲ್ಲ ಇಂತಹ ಲೋಡ್ ಗಾಡಿಗಳಿಗೆ ಬ್ರೇಕ್ ಹಾಕಲು ಸಾಧ್ಯ ಆಗಿರಲ್ಲ ಕೆಲವೊಂದು ಬಾರಿ ಏನಾದರೂ ಇದಕ್ಕೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇದಕ್ಕೆ ಇಲಾಖಾ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಯಾಕಂದ್ರೆ ಇಲ್ಲಿ ನಿಯಮ ಮೀರಿ ಓಡಾಡ್ತಾ ಇದ್ದಾವೆ ಟಿಪ್ಪರ್ ಲಾರಿಗಳು ಅಲ್ಲಿ ರೈತ ಮುಖಂಡರು ಕೂಡ ಅಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ಒಂದು ಇಲಾಖಾ ನಿಯಮವನ್ನ ಮೀರಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಯಾರು ಇದಕ್ಕೆ ಜವಾಬ್ದಾರರು ನಾವು ಇದಕ್ಕೆ ಪ್ರತಿಭಟನೆ ಮಾಡ್ತೀವಿ ಇದಕ್ಕೆ ಬ್ರೇಕ್ ಬೀಳಬೇಕು ಇಷ್ಟೊಂದು ಟನ್ ಗಟ್ಟಲೆ ಹೋದ್ರೆ ಏನಾದರೂ ಅಪಾಯ ಆದ್ರೆ ಯಾರು ಇದಕ್ಕೆ ಹೊಣೆ ಅಂತ ಅಲ್ಲಿ ರೈತ ಮುಖಂಡ ಮಂಜುನಾಥ್ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಇದಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಇದಕ್ಕೆ ಬ್ರೇಕ್ ಬೀಳಬೇಕು ಇಲಾಖಾ ನಿಯಮ ಮೀರಿ ಇವರು ಹೆಚ್ಚು ಟನ್ ಹೊತ್ತು ಹೋಗ್ತಾ ಇದ್ದಾವೆ ಗಣಿ ಪ್ರದೇಶದಿಂದ ದಿನನಿತ್ಯ ನೂರಾರು ಟಿಪ್ಪರ್ ಗಳು ರಸ್ತೆಗಿಳಿತಾವೆ ಇಲ್ಲಿ ಜನರು ಕೂಡ ಓಡಾಡ್ತಾ ಇರ್ತಾರೆ ಟೂ ವೀಲರ್ ಫೋರ್ ವೀಲರ್ ಎಲ್ಲವೂ ಕೂಡ ಓಡಾಡ್ತಾ ಇರ್ತವೆ
ಎಸ್ ಈ ಒಂದು ಟಿಪ್ಪರ್ ಅಭರಗಳ ಕುರಿತಾಗಿ ಅಲ್ಲಿ ರೈತ ಮುಖಂಡ ಕಡಬೂರು ಮಂಜುನಾಥ್ ಅವರು ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಗುಂಡುಪೇಟೆಯ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಈ ಹೆದ್ದಾರಿಯ ಮೂಲಕ ಈ ಕ್ರಸರ್ ಗಳಿಗೆ ಹೋಗತಕ್ಕಂತ ಅತಿಯಾದಂತ ಭಾರವನ್ನ ಹೊಂದಿರತಕ್ಕಂತ ಕಲ್ಲನ್ನ ಒತ್ತಿಕೊಂಡು ಬಂದಂತ ಟಿಪ್ಪರ್ ಗಳು ಅತಿಯಾದಂತ ಒಂದು ಭಾರವನ್ನ ಹೊತ್ತಿವೆ बरतक अतिया भार मित मीरी बरता रस्ते गुंडी बीलता है रस्ते गुंडी बीद राष्ट्रीय हद्दारी प्राधिकार मुझता मत अतिया भारवण हो गुंडी बीलिक कारण मेले सारे इलाके कटुनिट क्रम कईगढ़ मुद्दे दिन अतिया भार हरतक प्रति वाहन सह तनिखे अतिया भारवान हो कल टिप्पर अतिया वेग के नियंत्रण अंतक आग्रह ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಈಗಾಗಲೇ ಇಲ್ಲಿ ಗಣಿ ಪ್ರದೇಶದಿಂದ ದಿನನಿತ್ಯ ನೂರಾರು ಟಿಪ್ಪರ್ ಗಳು ರಸ್ತೆಗಳಿತಾವೆ ಹಾಗೆ ಇಲಾಖೆ ನಿಯಮ ಮೀರಿ ಇವರು ಅಲ್ಲಿ ಹೆಚ್ಚು ಟನ್ ಹೊತ್ತು ಸಾಗಿಸ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಆಗಸ್ಟ್ ಮಾರ್ಚ್ 4ನೇ ತಾರೀಕು 2022 ರಂದು ಮುಂಡ್ಲುಪೇಡ ತಾಲೂಕು ಮಡಾಳಿ ಸಮೀಪದ ಒಂದು ಗುಮ್ಮನಕಲ್ಲು ಗುಡ್ಡ ಅಂತ ಒಂದು ಗುಡ್ಡ ಕುಸಿತ ಪ್ರಕರಣದಲ್ಲಿ ಹೊರರಾಜ್ಯದ ಮೂರು ಜನ ನೌಕರರು ಸಾವನ್ನಪ್ಪುತ್ತಾರೆ ಇದಾದ ನಂತರ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ವಿ ಸೋಮಣ್ಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಒಂದು ತಿಂಗಳ ತನಕ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆಯುವಂತ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸುತ್ತಾರೆ ಅಸ್ಮಿತಾ ಆದರೆ ಆ ಒಂದು ತಿಂಗಳ ತದನಂತರವಾಗಿ ಅದ ಬದಲಾದ ದಿನಗಳಲ್ಲಿ ಮತ್ತೆ ಈಗ ಚಾಮರಾಜನಗರ ಜಿಲ್ಲೆಯ ಕೊತ್ತಲವಾಡಿಯಿಂದ ಮತ್ತು ಹಾಗೆ ಮುಂಡ್ಲುಪೇಟೆ ತಾಲೂಕಿನ ಪೂತನೂರು ಗುಡ್ಡದಿಂದ ಮತ್ತೆ ಗಣಿಗಾರಿಕೆ ಶುರುವಾಗಿದೆ ಅದಾಗಿ ಲಾರಿಗಳಿಗೆ 20 ಟನ್ ಸಾಮರ್ಥ್ಯಕ್ಕಿಂತ ಅಧಿಕವಾಗಿ 40 ಟನ್ ಗಿಂತ ಹೆಚ್ಚಿನ ಭಾರವನ್ನ ಹೊತ್ತು ಸಾಗಿಸುತ್ತಿರುವುದರಿಂದ ಇಲ್ಲಿ ರಸ್ತೆಯಲ್ಲಿ ಚಲಿಸುವಂತ ದ್ವಿಚಕ್ರ ವಾಹನ ಸವಾರರು ಇರಬಹುದು ಪಾದಚಾರಿಗಳು ತುಂಬಾ ಭಯದಿಂದ ಚಲಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲ ಈಗ ಆರ್ಟಿಒ ಕಚೇರಿ ಮುಂಭಾಗ ಲಾರಿಗಳು ದಿನನಿತ್ಯ ಓಡಾಡ್ತಾ ಇದ್ದವೆ ಯಾಕೆ ಅಧಿಕಾರಿಗಳು ಗಮನ ಹರಿಸಲಿಲ್ಲ ಇದರ ಬಗ್ಗೆ ಈ ವಿಚಾರವಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಸಂಪರ್ಕ ಮಾಡಿದ್ರೆ ನಾವು ಅಲ್ಲಿ ಬಂದು ನಾವು ಪರಿಶೀಲನೆ ನಡೆಸಿ ಅವರಿಗೆ ದಂಡವನ್ನ ಹಾಕ್ತೀವಿ ಅಂತ ಒಂದು ಆರ್ಟಿಒ ಉತ್ತರವನ್ನ ಕೊಡ್ತಾರೆ ಆದ್ರೆ ಇಲ್ಲಿ ತಾಲೂಕಿನಲ್ಲಿ ಆರ್ಟಿಒ ಕಚೇರಿ ಆದ್ರೆ ಎದುರುಗಡೆ ಪಾಸ್ ಆಗುವಂತ ಗಾಡಿಗಳ ಬಗ್ಗೆ ನೀವು ಟಿಪ್ಪರ್ ಲಾರಿಗಳ ಕ್ರಮ ಕೈಗೊಳ್ಳ ಅಂತ ಹೇಳಿದ್ರೆ ನಾವು ಆ ಗಾಡಿಗಳನ್ನ ಸೀಜ್ ಮಾಡಿ ಏನಾದರೂ ನಾವು ನಿಲ್ಲಿಸೋದಕ್ಕೆ ನಮಗೆ ಸ್ಥಳಾವಕಾಶ ಇಲ್ಲ ಹಾಗಾಗಿ ಇದು ನಮಗೆ ಅವಕಾಶ ಸಾಧ್ಯ ಇಲ್ಲ ನಾವು ಮೈಸೂರಿನಿಂದ ಆಫೀಸರ್ಸ್ ಕರ್ಕೊಂಡು ನಾವು ಇಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಉತ್ತರವನ್ನ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಹಾಗ್ರೆ ಈ ಎಲ್ಲ ಒಂದು ಈ ಒಂದು ನಿಟ್ಟಿನಲ್ಲಿ ಇದಕ್ಕೆ ಬ್ರೇಕ್ ಬೀಳೋ ಸಾಧ್ಯತೆ ಕಾಣಿಸುತ್ತಾ ಸದ್ಯಕ್ಕೆ ಈಗ ಶುರುವಾಗಿರುವಂತ ಗಣಿ ಈಗ ಕೂತನೂರು ಗುಡ್ಡ ಮತ್ತು ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆ ತಾಲೂಕಿನ ಕೊತ್ತಲವಾಡಿಯಿಂದ ಶುರುವಾಗಿದೆ ಸ್ಮಿತ ಹಾಗಾಗಿ ಈಗ ಇರುವಂತ ಕ್ರಸರ್ ಗಳಿಗೆ ಈಗ ಅಧಿಕವಾಗಿ ಕಲ್ಲಿನ ಒಂದು ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಅಧಿಕ ಭಾರವನ್ನು ಹೊತ್ತು ಸಾಗ್ತಾ ಇದ್ದಾವೆ ಸ್ಮಿತ ಅಲ್ಲ ಈಗ ಈ ಇಷ್ಟೊಂದು ಟಿಪ್ಪರ್ ಲಾರಿಗಳ ಅಬ್ಬರ ಹೀಗೆ ನಡೀತಾ ಇದೆ ಆದ್ರೆ ಆರ್ಟಿಒ ಹಾಗೆ ಗಣಿ ಭೂ ವಿಜ್ಞಾನಿಗಳ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಯಾರು ಶಾಮಿಲ್ ಆಗಿದ್ರ ಇಲ್ಲಿ ಹೆಚ್ಚಿನದಾಗಿ ನಾವು ಅಲ್ಲಿ ಒಂದು ರಾಯಲ್ಟಿ ಅಂತ ಒಂದು ಹಣವನ್ನ ಸಂದಾಯ ಮಾಡ್ತಾರೆ ಅದರಲ್ಲಿ ನೀವು ಒಂದು ಇದೆ ನಮ್ಮ ವಾಹಿನಿಯಲ್ಲಿ ಇದೆ ಅದನ್ನ ನೀವು ಗಮನಿಸಬಹುದು 15 ಮೆಟ್ರಿಕ್ ಟನ್ ಗೆ ಮಾತ್ರ ಇವರು ಒಂದು ರಾಜಧನವನ್ನ ಕಟ್ತಾರೆ ಆ ರಾಜಧನದಲ್ಲಿ ಅದಕ್ಕೆ ಇಂತಿಷ್ಟು ಸಮಯಾವಕಾಶ ಅಂತ ಹೇಳಿ ಒಂದು ಕಾಲವನ್ನ ಆ ಟೈಮ್ ಅನ್ನು ನಿಗದಿ ಮಾಡಿರ್ತಾರೆ ಆ ನಿಗದಿ ಆ ಮಾಡಿದಂತ ಸಮಯಕ್ಕಿಂತ ಹೆಚ್ಚಿನ ಸಮಯದಲ್ಲಿ ಲಾರಿಗಳು ಓಡಾಟವನ್ನ ನಡೆಸುತ್ತವೆ ಆದರೆ ಕಣ್ಣೆದುರಿಗೆ ಇಷ್ಟೊಂದು ಅಧಿಕ ಭಾರವನ್ನ ಹೊತ್ತು ಹೋಗ್ತಿರುವ ಲಾರಿಗಳು ಕಂಡ್ರೂನು ಪೊಲೀಸ್ ಇಲಾಖೆ ಆಗ್ಲಿ ಆರ್ಟಿಒ ಅಧಿಕಾರಿಗಳಾಗಿರ್ಬೋದು
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಾಗಿರಬಹುದು ಯಾರು ಯಾವುದು ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಇದರಿಂದ ಸಾರ್ವಜನಿಕರಿಗೆ ಇವರು ಯಾರೋ ದೊಡ್ಡವರ ಕೈಯ ಗೊಂಬೆಗಳಾಗಿ ಶಿವಕುಮಾರ್ ತಮ್ಮ ಮಾಹಿತಿಗೆ ಧನ್ಯವಾದಗಳು ಹೇಳ್ತಾ ಇದ್ರು ಇಲ್ಲಿ ಆರ್ಟಿಒ ಹಾಗೂ ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಇವರೆಲ್ಲರ ಗಮನಕ್ಕೂ ಕೂಡ ಬಂದಿರುತ್ತೆ ಆದ್ರೆ ಇದಕ್ಕೆ ಬ್ರೇಕ್ ಬೀಳ್ತಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಹಾಗಿದ್ರೆ ಇದಕ್ಕೆ ಹೊಣೆ ಯಾರು ಏನಾದ್ರೂ ಹೆಚ್ಚು ಕಡಿಮೆ ಅಪಾಯ ಆದ್ರೆ ಹೊಣೆ ಯಾರು ಅಂತ ಇಲ್ಲಿ ರೈತ ಮುಖಂಡ ಕೂಡ ಇಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ನಿಜಕ್ಕೂ ಇದು ಒಂದು ಅಪಾಯಕಾರಿ ಯಾಕಂತಂದ್ರೆ ಈಗ ಇಷ್ಟೊಂದು ಟನ್ ಹೊತ್ಕೊಂಡು ಓಡಾಡ್ತಾ ಇರ್ತವೆ ರಸ್ತೆಗಳಿದಿರ್ತವೆ ಅಕ್ಕಪಕ್ಕ ಬೇರೆ ಬೇರೆ ವೆಹಿಕಲ್ಗಳು ಹೋಗ್ತಿರ್ತವೆ ಸಡನ್ ಆಗಿ ಬ್ರೇಕ್ ಹಾಕಕ್ಕೆ ಸಿಗಲ್ಲ ಕೆಪಾಸಿಟಿ ಆಗಿರಲ್ಲ ಯಾಕಂದ್ರೆ ಫುಲ್ ಲೋಡ್ ಗಾಡಿ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಇದಕ್ಕೆ ಅಧಿಕಾರಿಗಳೇ ಹೊಣೆ ಆಗ್ತಾರಾ ಅನ್ನೋದು ಕೂಡ ಅಲ್ಲಿ ಮಂಜುನಾಥ್ ಅವರು ಒಂದು ಪ್ರಶ್ನೆಯನ್ನ ಯಕ್ಷ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ಇದಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಬ್ರೇಕ್ ಬೀಳಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಯಾಕಂದ್ರೆ ಇದು ಲಿಮಿಟ್ ಮೀರಿ ಇವರು ಹೋಗ್ತಾ ಇದ್ದಾರೆ ಟಿಪ್ಪರ್ ಲಾರಿಗಳ ಅಬ್ಬರ ಜೋರಾಗಿದೆ ಈಗ ಈ ಏರಿಯಾದಲ್ಲಿ ಗುಂಡ್ಲುಪೇಟೆಯಲ್ಲಿ ಈ ಒಂದು ಟಿಪ್ಪರ್ ಲಾರಿಗಳ ಅಬ್ಬರ ಜೋರಾಗಿದೆ ಯಾಕಂದ್ರೆ ಲಿಮಿಟ್ ಮೀರಿ ಇವರು ಹೋಗ್ತಾ ಇದ್ದಾರೆ ಇಲಾಖಾ ಪ್ರಕಾರ ಇವರು ಕಡಿಮೆ ಒಂದು ಟನ್ ಅಲ್ಲಿ ಇವರು ಹೋಗ್ಬೇಕಾಗಿತ್ತು ಸಂಚರಿಸಬೇಕಾಗಿತ್ತು ಆದ್ರೆ ಲಿಮಿಟ್ ಮೀರಿ ಇವರು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮಂಜುನಾಥ್ ಈಗ ಕಡೂರು ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಮಂಜುನಾಥ್ ಅವರೇ ಈಗ ದಿನನಿತ್ಯ ಇಷ್ಟೊಂದು ಅಲ್ಲಿ ಟಿಪ್ಪರ್ ಲಾರಿಗಳು ಓಡಾಡ್ತಾ ಇದ್ದಾವೆ ಯಾಕೆ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ನಮಸ್ತೆ ಮೇಡಮ್ ಮೇಡಮ್ ಈಗ ಅತಿಯಾದ ವೇಗದಲ್ಲಿ ಅತಿಯಾದ ಭಾವಸ್ಕೊಂಡು ಓಡಾಡ್ತೀವಿ ಮೇಡಮ್ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇಲ್ಲ ಮತ್ತೆ ರಸ್ತೆ ಎಡ ಮತ್ತು ಬಲ ಬದಿಗಳಲ್ಲಿ ಒಳಚರಂಡಿಯನ್ನ ಕಳಪೆ ಮಾಡಿದ್ರೆ ಅತಿಯಾದ ಭಾರ ಹೊತ್ಕೊಂಡು ಹೋದ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂತ ಒಳಚರಂಡಿಯ ಸೈಡ್ಗಳಲ್ಲೆಲ್ಲ ಕುಸಿತ ಉಂಟಾಗ್ತದೆ ಮೇಡಮ್ ಅಲ್ಲ ಎಷ್ಟು ವರ್ಷದಿಂದ ಇವು ಹೀಗೆ ಓಡಾಟ ನಡೆಸಿದಾವೆ ಇಲ್ಲಿ ಹಾಗೆ ರೈತರು ಪ್ರತಿಭಟನೆ ಮಾಡಿದ್ರ ಈ ಹಿಂದೆ ಕೂಡ ಹೌದು ಮೇಡಮ್ ನಾವು ಎಷ್ಟೇ ಪ್ರತಿಭಟನೆ ಮಾಡಿದ್ರು ನಾನು ಅಷ್ಟಿನ ಸರಿ ಮಾಡ್ತೇವೆ ಅಂತ ಹೇಳ್ತಾರೆ ಮತ್ತೆ ಯಥಾಸ್ಥಿತಿ ಮೇಡಮ್ ಯಾರ ಮಾತಿಗೆ ಯಾರು ಕಿಮ್ಮತ್ತಿಲ್ಲ ಮೇಡಮ್ ಯಾಕೆ ಈ ಒಂದು ನಿರ್ಲಕ್ಷ್ಯ ಅಂತ ಯಾಕಂದ್ರೆ ಇಲ್ಲಿ ಟಿಪ್ಪರ್ ಲಾರಿಗಳು ಆರ್ಟಿಒ ಕಚೇರಿ ಮುಂಭಾಗವೇ ಓಡಾಡ್ತಾ ಇರ್ತವೆ ಪ್ರತಿನಿತ್ಯ ಅವರು ಕೂಡ ಗಮನಿಸುತ್ತಾರೆ ಇದು ಯಾಕೆ ಇದ್ರ ಬಗ್ಗೆ ಅವರು ಗಮನ ಹರಿಸಲಿಲ್ಲ ಮೇಡಮ್ ಈಗ ಆರ್ಟಿಒ ಅಧಿಕಾರಿಗಳು ಕೇಳ್ತಾ ಇಲ್ಲ ಮೇಡಮ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕೇಳ್ತಾ ಇಲ್ಲ ಮೇಡಮ್ ಯಾರಿಗೆ ಯಾರು ಜವಾಬ್ದಾರಿ ಇಲ್ಲ ಮೇಡಮ್ ಎಲ್ರು ಸಹ ತಾವು ಬರ್ತಕ್ಕಂತ ಮಾಮೂಲಿಯನ್ನ ಪಡ್ಕೊಂಡು ಎಲ್ಲ ಸಂಚಾರಕ್ಕೆ ಮುಕ್ತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಮೇಡಮ್ ಅಲ್ಲ ಅಲ್ಲಿರುವಂತಹ ಸ್ಥಳೀಯ ಶಾಸಕರಿಗೆ ನೀವು ಮನವಿ ಕೂಡ ಮಾಡ್ಲಿಲ್ವಾ ಈ ಒಂದು ಎಲ್ಲ ಸ್ಥಳೀಯ ಶಾಸಕರಿಗೆ ಗೊತ್ತಿದೆ ಮೇಡಮ್ ಇದು ಸ್ಥಳೀಯ ಶಾಸಕರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಗಡೆ ಬರ್ಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಕಣ್ಣು ಮುಂದೆನೆ 10 ನಿಮಿಷದಲ್ಲೇ 50 ಲಾರಿಗಳು ಹೋಗಿರ್ತವೆ ಮೇಡಮ್ ಅವ್ರು ಯಾವ್ದೇ ರೀತಿಯಾದಂತ ಕ್ರಮ ತಗೋತಾ ಇಲ್ಲ ಮೇಡಮ್ ಅಲ್ಲ ಈ ಹಿಂದೆ ಅಲ್ಲಿ ಅಪಘಾತ ಕೂಡ ಆಗಿತ್ತು ಆ ಅಪಘಾತ ಆದ್ರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಏನು ಅಂದ್ರೆ ಗಮನ ಹರಿಸ್ಲಿಲ್ವಾ ಇವರು ಯಾಕೆ ಈ ರೀತಿ ನಡೀತಾ ಇತ್ತು ಒಂದಿಷ್ಟು ಯಾಕಂದ್ರೆ ಇಲಾಖೆಯ ಒಂದು ಲಿಮಿಟ್ ಮೀರಿ ಇವರು ಹೋಗ್ತಾ ಇದ್ದಾರೆ ಇದರಿಂದಾನೇ ಅಪಘಾತ ಆಗ್ತಾ ಇದೆ ಅಲ್ಲಿ ಅಪಘಾತ ನಡೆದಾಗ ಮೇಡಮ್ ಅದನ್ನ ಪೊಲೀಸರು ಅದನ್ನ ಹಿಡಿತಾರೆ ಮೇಡಮ್ ಗಣಿ ಇಲಾಖೆ ಬರೀತೀವಿ ಅಂತ ಹೇಳ್ತಾರೆ ಒಂದು 10 ಗಾಡಿ 20 ಗಾಡಿ ಹಿಡಿದು ಗಣಿಗಾರಿಕೆ ಕಳಿಸ್ತಾರೆ ಅವರು ಆರ್ಟಿಒ ಬರೀತೀವಿ ಅಂತ ಹೇಳಿ ಬಿರ್ಲೇಣಿಕೆ ಅಷ್ಟು ಲಾರಿಗಳಿಗೆ ದಂಡ ಹಾಕ್ತಾರೆ ಒಂದು 15 ದಿನ 10 ದಿನ ಈ ತರ ಕೆಲಸ ನಡೆಯುತ್ತೆ ನಂತರ ಯಥಾಸ್ಥಿತಿ ಆಗುತ್ತೆ ಮೇಡಮ್ ಈಗ ನೀವು ಪ್ರತಿಭಟನೆಗೆ ಇಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದೀರಾ ಈಗಾಗಲೇ ಆದ್ರೆ ಅಧಿಕಾರಿಗಳು ಯಾರೊಬ್ಬರು ಬಂದು ಏನಾದ್ರೂ ಪ್ರತಿಕ್ರಿಯಿಸಿದ್ರಾ ಮೇಡಮ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಕಂಪ್ಲೇಂಟ್ ಮಾಡಿದೀವಿ ಮೇಡಮ್ ಅವರು ಕೂಡ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಅಂತ ಹೇಳ್ತಾರೆ ಒಂದಷ್ಟು ದಿನ ಇರುತ್ತೆ ಮೇಡಮ್ ನಂತರ ಯಥಾಸ್ಥಿತಿಗೆ ಬರುತ್ತೆ ಮೇಡಮ್ ಓಕೆ ಧನ್ಯವಾದಗಳು ಮಂಜುನಾಥ್ ತಮ್ಮ ಮಾಹಿತಿಗೆ ಈಗ ಇವರು ಕೂಡ ಹೇಳ್ತಾ ಇದ್ರು ಯಾವುದೇ ರೀತಿಯಾಗಿ ಇಲ್ಲಿ ಅಪಘಾತಗಳಾದ್ರೂ ಕೂಡ ಯಾರೊಬ್ರು ಅಧಿಕಾರಿಗಳು ಈತ ಕಡೆ ಗಮನ ಹರಿಸ್ತಾ ಇಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ಅಲ್ಲಿ ಅಪಘಾತ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ಕೂಡ ಯಾರು ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ಲಿಲ್ಲ ಡೋಂಟ್ ಕೇರ್ ಅಂತಾರೆ ಇವರು ಯಾಕಂದ್ರೆ ಗಣಿ ಪ್ರದೇಶದಿಂದ ದಿನನಿತ್ಯ ನೂರಾರು ಲಾರಿಗಳು ಇಲ್ಲಿ ಓಡಾಡ್ತಾ ಇರ್ತವೆ 20 ಟನ್ ಸಾಮರ್ಥ್ಯಕ್ಕಿಂತ ಹೆಚ್ಚು ಹೊತ್ತು ಇವು ಲಾರಿಗಳು ಅಲ್ಲಿ ರಸ್ತೆಗಳಿದಿರ್ತವೆ ಯಾರೊಬ್ರು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಇನ್ನು ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇದರ ಈ ಕುರಿತಾಗಿ ಅಲ್ಲಿ ಅಧಿಕಾರಿಗಳು ಏನಾದ್ರೂ ಕ್ರಮ ತೆಗೆದುಕೊಳ್ತಾರಾ ಅನ್ನೋದು ಕೂಡ ಈಗ ಅಲ್ಲಿ ಕಾದು ನೋಡ್ಬೇಕಿದೆ